ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಸಚಿವರಾಗಿ ಬಹುಶಃ ನಂಬರ್ 2 ಸ್ಥಾನದಲ್ಲಿ ಮುನ್ನಡೆಯುತ್ತಿರುವಂಥ MB ಪಾಟೀಲ್, ಬಹುಶಃ ಅವರು ಹಿಂದೆ ಜನಸಂಪನ್ಮೂಲ ಸಚಿವರಾಗಿದ್ದಾಗ ಭಾಳ ದೊಡ್ಡ ಕೆಲಸ ಮಾಡಿದರು. ಬಹುಶಃ ಈ ವಿಜಯಪುರ ಜಿಲ್ಲೆಯ ಎಲ್ಲ ಭಾಗದಲ್ಲಿ ಕೆರೆ ತುಂಬುವಂಥ ಕೆಲಸ ಏನು ಮಾಡಿದರು, ಭಾಳ ದೊಡ್ಡ ಕೆಲಸ. ಇವತ್ತು ಮಳೆ ಹೆಚ್ಚು ಆಗದೇ ಇದ್ದರೂ ಕೂಡ ಇಲ್ಲೆಲ್ಲ ಹಸಿರನ್ನು ನೋಡಿದರೆ ಎಲ್ಲ ಕೆರೆಗಳಿಗೆ ಏನು ನೀರು ತುಂಬಿದಾರಲ್ಲ, ಅದರ ಪರಿಣಾಮದಿಂದಾಗಲೇ ಅಂತರ್ಜಲ ಹೆಚ್ಚಾಗಿ ಬೋರ್ವೆಲ್ಗಳಲ್ಲಿ ನೀರಿದೆ. ಹೀಗಾಗಿ ಆ ನೀರಿನಿಂದ ಫಸಲು ಅವೆಲ್ಲ ಬೆಳೀಲಿಕ್ಕೆ ಸಾಧ್ಯವಾಗಿದೆ. ಬಹುಶಃ ಅವರದೇ ಸರ್ಕಾರದಲ್ಲಿ ಈ ಸಲವೂ ಕೂಡ ಜನಸಂಪನ್ಮೂಲ ಅವರಿಗೆ ಏನಾದರೂ ಕೊಟ್ಟಿದ್ದರೆ ಆ ಕತೆ ಬಹಳಷ್ಟು ಬೇರೆಯೇ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಅವಕಾಶ ಸಿದ್ದರಾಮಯ್ಯ ಅವರು ಕೊಡಲಿಲ್ಲ. ಖಂಡಿತವಾಗಿ ಅವರಿಗೆ ಭಾಳ ಬೇಕಾದವರು, ನಾವು ಅವರಿಗೆ ಸಿಕ್ತಕ್ಕಂಥ ಆಶಯದಾಗಿ ಇಟ್ಕೊಂಡಿದ್ವಿ. ಆದರೆ ಅದು ಬೇರೆಯವರ ಪಾಲಾಯಿತು. ಆದರೂ ಕೈಗಾರಿಕಾ ಸಚಿವರಾಗಿ ಈ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಏನೇನು ಹೊಸ ಕೈಗಾರಿಕೆಗಳನ್ನು ಮಾಡಬೇಕು, ಅವುಗಳನ್ನು ಪ್ರಾರಂಭ ಮಾಡಲಿಕ್ಕೆ ಭದ್ರವಾದಂಥ ಬುನಾದಿ ಹಾಕ್ತಾ ಇದ್ದಾರೆ. ವಿದೇಶಗಳಿಂದ ಹೆಚ್ಚಿನ ನೆರವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.